ಹಲೋ ಗೈಸ್, ಫೇಸ್ಬುಕ್ ಮೆಸೆಂಜರ್ನಲ್ಲಿ ಇತ್ತೀಚೆಗೆ ಎರಡು ಉತ್ತಮವಾದಂಥ ಫೀಚರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೂ ಅದನ್ನು ಅಟ್ರ್ಯಾಕ್ಟಿವ್ ಫೀಚರ್ ಅಂತಲೇ ಕರಿಬೋದು. ಅದು ಸ್ಟಿಕ್ಕರ್ ಎನ್ನುವ ಸೆಕ್ಷನ್ನಲ್ಲಿ ಬಂದಿದೆ. ಓಕೆ, ಅದು ಹೇಗೆ ಅಂತೇಳಿ ನೋಡ್ತಾ ಬರೋಣ. ನಾವು ಮತ್ತೊಬ್ಬರಿಗೆ ಕಳಿಸೋಕ್ಕೋಸ್ಕರ ಒಂದು ಪದವನ್ನು ಟೈಪ್ ಹೊಡಿತೀವಿ. ಟೈಪ್ ಹೊಡೆದ್ಬಿಟ್ಟು ಅದನ್ನು ಸೆಂಡ್ ಮಾಡಬಾರ್ದು. ಅದರ ಪಕ್ಕದಲ್ಲಿ ಸರ್ಚ್ ಅಂತೇಳಿ ಮತ್ತೊಂದು ಆಪ್ಷನ್ಸ್ ಕಾಣ್ತವೆ. ಇಲ್ಲಿ ಆ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ನಮಗೆ ಅಲ್ಲಿ ಸ್ವಲ್ಪ ಸ್ಟಿಕ್ಕರ್ಗಳು ಬರ್ತವೆ. ಅಂದರೆ ಅದನ್ನು ಮೋಡಿ ಮಾಡುವುದಕ್ಕೋಸ್ಕರನೇ ಸ್ವಲ್ಪ ಸ್ಟಿಕ್ಕರ್ಸ್ ಬರ್ತವೆ. ಆ ಸ್ಟಿಕ್ಕರ್ನ ಕ್ಲಿಕ್ ಮಾಡಿದಾಗ ನಮಗೆ ಹಲವಾರು ಫೀಚರ್ಸ್ ಬರ್ತವೆ. ಓಕೆ, ನೋಡಿ ಇರ್ತೀವಿ, ಬೆಂಕಿ ಥರ ಒಂದು, ಇನ್ನೊಂದು ಲವ್ ಚಿಹ್ನ ಇರುವಂತಹ ಸ್ಟಿಕ್ಕರ್ನ, ನಾವು ಬರೆದಂಥ ವಿಚಾರವನ್ನು ಮೋಡಿ ಮಾಡೋದಕ್ಕೆ ಮತ್ತೊಂದು ಲವ್ ಚಿಹ್ನೆ, ಅದೇ ರೀತಿ ಇನ್ನೊಂದು ಕೆಳಗಿಂದ ಮೇಲಕ್ಕೆ ಇಳಿದು ಬರುವಂಥ ಮತ್ತೊಂದು ಚಿಹ್ನೆ. ಈ ರೀತಿ ಮೂರು ರೀತಿಯ ಫೀಚರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ವಲ್ಪ ಗಮನವಿಟ್ಟು ನೋಡಿ, ಒಂದು ಪದವನ್ನು ನೀವು ಟೈಪ್ ಹೊಡಿರಿ. ಓಕೆ, ಈ ರೀತಿಯೆಲ್ಲ ಬೆಂಕಿ ಬರೋ ರೀತಿಯೇ ನೀವು ಮಾಡಿಡ್ಬೋದು. ಸೊ ಒಂದು ಪದವನ್ನು ನೀವು ಈಚೆ ಕಡೆ ವರ್ಡನ್ನು ಟೈಪ್ ಹೊಡೆದು ಆಚೆಗೆ ಸರ್ಚ್ ಕೊಡಬೇಕು. ಆವಾಗ ನಿಮಗೆ ಅದರ ರಿಲೇಟೆಡ್ ಆಗಿರುವಂತಹ ಇಮೋಜಿಗಳು ಅಲ್ಲಿ ಡಿಸ್ಪ್ಲೇ ಆಗ್ತದೆ. ನೋಡಲಿಕ್ಕೆ ಬಹಳ ಚೆಂದ ಇದೆ, ನೋಡ್ಕೊಳ್ಳಿ. ನೋಡಿ, ಈಗ ಹ್ಯಾಪಿ ಅಂತ ನಾನು ಟೈಪ್ ಹೊಡೆದೆ. ನಂತರ ನೀವು ಡೈರೆಕ್ಟಾಗಿ ಸೆಂಡ್ ಮಾಡಬಾರ್ದು, ಅದನ್ನು ಸರ್ಚ್ ಅಂತ ಕೊಡಬೇಕು. ಓಕೆ, ಸರ್ಚ್ ಅಂತ ಕೊಟ್ಟಾಗ ಈ ಹ್ಯಾಪಿಗೆ ರಿಲೇಟೆಡ್ ಆಗಿರುವಂತಹ ಕೆಲವು ಮೂರು ರೀತಿಯ ಸಂಭವಗಳು ಅಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಮೊದಲನೇದು ಲವ್ ಚಿಹ್ನೆ ಬರ್ತಾ ಇದೆ, ಮತ್ತೊಂದು ಹ್ಯಾಪಿ ಮೇಲಿಂದ ಕೆಳಗಡೆ ಇಳಿಯುವಂಥದ್ದು, ಮತ್ತೊಂದು ಈ ರೀತಿ ನೋಡಿ, ಆ ರೀತಿ ಮೂವ್ ಆಗುವಂತಹ ಕೆಲವು ಇಮೋಜಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಫೇಸ್ಬುಕ್ಕಿನ ಮೆಸೆಂಜರ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂಥ ಹೊಸ ಫೀಚರ್. ಟ್ರಯಲಿಗೋಸ್ಕರ ಕೊಟ್ಟಿದ್ದಾರೆ ಅಷ್ಟೇ. ನಿಮಗೆ ಫೇಸ್ಬುಕ್ ಮೆಸೆಂಜರ್ನಲ್ಲಿ ಈ ಫೀಚರ್ ಬರ್ತಾ ಇಲ್ಲ ಅಂತೇಳಿದ್ರೆ ಒಂದ್ಸರಿ ಅಪ್ಡೇಟ್ ಮಾಡ್ಕೊಳ್ಳಿ, ಆವಾಗ ಈ ಫೀಚರ್ ಬರುತ್ತೆ. ಇನ್ನು ಇದನ್ನು ಕೆಲವಾಗ ವಾಟ್ಸಪ್ಪಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕೆ ಅಂತೇಳಿದ್ರೆ ಇದು ನಮಗೆ ಗೊತ್ತಿರುವಂಥದ್ದು, ಫೇಸ್ಬುಕ್ಕು ಅದೇ ರೀತಿ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇವೆಲ್ಲ ಮೀಟಾಗಳ ಅಂಡರ್ನಲ್ಲಿ ಬರೋ ಕಾರಣ ಈ ಫೀಚರ್ಗಳು ಮುಂದೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಬರುತ್ತೆ. ನೋಡಿ, ಸೂಪರ್ ಆಗಿದೆ. ಯಾಕೆಂದರೆ ನಾವು ಕಳಿಸುವಂತಹ ಜಾಗದಲ್ಲಿ ಬೆಂಕಿ ಬರೋದು, ಅದನ್ನು ಲವ್ನಿಂದ ಕಂಪ್ಲೀಟ್ ಮಾಡೋದು, ಈ ರೀತಿ. ಇನ್ನು ಎರಡನೇ ಫೀಚರ್ ಏನು ಅಂತ ಹೇಳಿದ್ರೆ ಬಂಪ್ ಅಂತ ಕರೀತಾರೆ. ನಾವು ಸೆಂಡ್ ಮಾಡಿದಂಥ ಒಂದು ಮೆಸೇಜ್, ಫೋಟೋ ಇರ್ಬೋದು, ಟೆಕ್ಸ್ಟ್ ಮೆಸೇಜ್ ಇರ್ಬೋದು, ಅವುಗಳನ್ನು ರೀಪೋಸ್ಟ್ ಮಾಡಲಿಕ್ಕಿರುವಂಥ ಜಾಗ ಬಂಪ್ ಅಂತ ಕರಿತೀವಿ. ಓಕೆ, ಸೊ ಇದು ಬಂಪ್ ಅಂತ ಹೇಳಿದ್ರೆ ನಮಗೆ ಮತ್ತೊಂದು ಸಾರಿ ನಾವು ಹುಡುಕುವಂಥದ್ದು ಅವಶ್ಯಕತೆ ಇಲ್ಲ. ಮೇಲ್ಗಡೆ ಇರೋ ಪೋಸ್ಟನ್ನು ಮತ್ತೊಂದು ಸಾರಿ ಕೆಳಗಡೆ ನಾವು ರೀಪೋಸ್ಟ್ ಮಾಡ್ಬೋದು. ನೋಡಿ, ಈಗ ನಾನು ಅಲ್ಲೆಲ್ಲೋ ಪೋಸ್ಟ್ ಮಾಡಿದ್ದೆ, ಅದನ್ನು ಸೆಲೆಕ್ಟ್ ಮಾಡ್ತೀರಿ. ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೋರ್ ಬಟನಿಗೆ ಹೋಗಬೇಕು. ಯಾಕೆಂದರೆ ಯಾವುದನ್ನೇ ನಾವು ಸೆಲೆಕ್ಟ್ ಮಾಡುವಾಗ ಇಮೋಜಿದಿದ್ದು ಕಾಣುತ್ತಲ್ವ, ಅದಲ್ಲ, ಮೋರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಇರ್ತಿ ಬಂಪ್ ಅಂತ ಕಳಿಸ್ಬೋದು. ಓಕೆ, ಸೊ ಇದು ಕೂಡ ಹೊಸದಾದಂಥ ಒಂದು ಫೀಚರ್, ಇದು ಫೇಸ್ಬುಕ್ ಮೆಸೆಂಜರ್ನಲ್ಲಿ ಬಂದಿರುವಂಥದ್ದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಗೊತ್ತಿಲ್ಲದೆ ಇರೋ ವಿಚಾರವನ್ನು ತಿಳಿಸ್ಬೇಕು ಬೇರೊಬ್ಬರಿಗೆ, ರೈಟ್? ಈ ರೀತಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಅವುಗಳನ್ನು ಈ ವಿಡಿಯೋದ ಕೆಳಗಡೆ ಬರೀಬೋದು, ಕಮೆಂಟಾಗಿ ಬರೀಬೋದು. ನಿಮ್ಮ ಮುಂದಿನ ವೀಡಿಯೋಗಳಿಗೆ ಏನಾದರೂ ವಿಚಾರಗಳು ಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಶಯಗಳನ್ನು ಅಲ್ಲೇ ಬರೀರಿ. ಮುಂದಿನ ವೀಡಿಯೋಗಳು ಈ ನಿಮ್ಮ ಕಮೆಂಟನ್ನು ನಾನು ಓದ್ಬಿಟ್ಟು ಮುಂದೆ ವೀಡಿಯೋಗಳನ್ನು ಮಾಡ್ತೀನಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.